ವೀಕ್ಷಕರೆ, ಇವತ್ತು ಮಂಗಳವಾರ ಬಟವಾಡಿ ಕುರಿ ಮತ್ತು ಮೇಕೆ ಸಂತೆ ಪ್ರಾರಂಭವಾಗಿದೆ. ಇದು ಪ್ರತಿ ಮಂಗಳವಾರ ಬಟವಾಡಿಯಲ್ಲಿ ಜರುಗುತ್ತೆ. ಚಿಕ್ಕ ಮಾರುಕಟ್ಟೆಯಾದರೂ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುತ್ತೆ. ಇಲ್ಲಿ ರೈತರು, ವ್ಯಾಪಾರಸ್ಥರು ಕುರಿ ಮತ್ತು ಮೇಕೆಯನ್ನು ಮಾರಾಟ ಮಾಡ್ತಾರೆ ಮತ್ತು ಸಾಕಾಣಿಕೆ ಬಗ್ಗೆಯೂ ಸಹ ಇಲ್ಲಿ ತಮ್ಮ ಅನುಭವಗಳನ್ನು ಹಂಚ್ಕೊತಾರೆ. ಬನ್ನಿ, ಒಂದು ಸಂತೆಯ ಒಳಗೆ ಹೋಗೋಣ. ಅಲ್ಲಿನ ದೃಶ್ಯಾವಳಿಗಳನ್ನು ಚಿತ್ರೀಕರಣ ಮಾಡಿ ಅಲ್ಲಿನ ಅನುಭವಗಳನ್ನು ಪಡೆಯೋಣ. ಯಜಮಾನ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್. ರವಿಕುಮಾರ್, ಯಾವ ಊರು ಸರ್? ಸರ್, ನಮ್ದು ನೆಲಮಂಗಲ. ನೆಲಮಂಗಲ, ಏನು ಮಾರಾಟ ಮಾಡಕ್ ಬಂದಿದ್ದೀರಾ? ಸರ್, ಇದು ಕೊರೋನಾ ಎಫೆಕ್ಟ್ ಇಂದ ಸಾಕಾಗ್ತಿಲ್ಲ, ಮೇವು ಮೇವು ತರಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ? ಏನ್ ಸರ್ ಮೇಕೇನಾ ಇದು? ವಾತ ಸರ್. ಗಂಡು? ಗಂಡುನಾ? ಎಷ್ಟಲ್ ಬಂದವ ಸರ್? ಸರ್, ಇದು ಆರಲ್ ಆಗಿದೆ. ಆರಲ್ಲ, ಆರಲ್ಲಿಗೆ ಎಷ್ಟು ವರ್ಷ ಅಂತ ನೀವು ಅಂದಾಜು ಮಾಡಿದ್ರು? ಎರಡೂವರೆ ವರ್ಷನಾ? ಏನ್ ರೇಟ್ ಹೇಳ್ತೀರಾ ಸರ್? ಸರ್, ಇದು 16.5 ಹೇಳ್ತೀವಿ. 16.5 ಹೇಳ್ತೀರಾ? ಕೊನೆ ಯಾವ ರೇಟಿಗೆ ಬಿಡ್ತೀರಾ ಸರ್? ಸರ್, 14 ಮಂದಿ ಕೊಡ್ತೀವಿ. 14 ಬಿಡ್ತೀರಾ? 14 ಮಂದಿ ಕೊಡ್ತೀವಿ. ಎಷ್ಟು ಕೆಜಿ ಇದೆ? 35-40 ಕೆಜಿ ಇದೆ. 35-40 ಕೆಜಿ ಆಗ್ಬೋದಾ? 35-40 ಕೆಜಿ ಇದೆಯಾ? ಬರೀ 16.5 ಅಷ್ಟೇ. ಯಾಕೆ? ಕೊರೋನಾ ಇರೋದ್ರಿಂದ. ಕೊರೋನಾ ಇರೋದ್ರಿಂದ ಕಮ್ಮಿ ಕೊಡ್ತಾ ಇದೀವಿ. ರೈತರು ದುಡ್ಡು ಆಗುತ್ತಾಗಲ್ವೋ? ಲಾಸ್ ಆಗ್ತಿದೆ. ನಾವು ಸಾಕಿರೋದು ದುಡ್ಡು ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಅಂದ್ರೆ ಕರೋನಾ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆಯಲ್ಲ, ಈಗ ಇತ್ತೀಚೆಗೆ ಸ್ವಲ್ಪ ಸಂತೆಗಳು ಪ್ರಾರಂಭ ಆಗಿರೋದಲ್ಲ. ಕೊರೋನಾ ಬರಲ್ಲ. ಇಲ್ಲಿ ಮಾಸ್ಕ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು. ಕೊನೆಗೆ ಯಾವ ರೇಟಿಗೆ ಬಿಡ್ತೀರಾ ಸರ್? ಸರ್, ಇದು 13 ನಮ್ ಲೆಕ್ಕ 13-14 ಕೊಟ್ಟು ಬಿಡ್ತೀರಾ? ಏನ್ ಮಾಡ್ತೀರಾ? ಇಲ್ಲಿ ಕರೆಕ್ಟ್ ಕರೆಕ್ಟ್. ಆಮೇಲೆ ಈ ಸಂತೆಯ ವಿಶೇಷ ಏನ್ ಸರ್? ಸಂತೆ ಇದು ವಿಶೇಷ ರೈತರಿಗೆ ಅನುಕೂಲ, ರೈತರಿಗೆ ಅನುಕೂಲ ಆಗುತ್ತಾ? ಇಲ್ಲಿ ಇವಾಗ ಆಗ್ತಿಲ್ಲ ಸರ್. ಅಲ್ಲ, ಮುಂಚೆ ಹೇಳಿ, ಮುಂಚೆ ಹೇಳಿ. ಇವಾಗ ರೈತರಿಗೆ ಅನುಕೂಲ ಆಗ್ತಿಲ್ಲ, ಲಾಸ್ ಆಗ್ತಾ ಇದೆ ರೈತರು. ಮುಂದೆ ಅನುಕೂಲ ಆಗ್ಬೋದು, ಮುಂದೆ ಅನುಕೂಲ ಆಗ್ಬೋದು. ಯಾಕಂದ್ರೆ ಇದು ಸಣ್ಣ ಸಂತೆ, ಇದು ಮುಂಚೆ ಎಲ್ಲ ರೈತರಿಗೆ ಒಳಗಾಗಿದೆ ಅಲ್ವಾ? ರೈತರಿಗೆಲ್ಲ ಒಳ್ಳೇದಾಗಿದೆ ಅಲ್ವಾ? ಈಗ ಆರಂಭ ಆಗಿದೆಯಲ್ವಾ? ಏನ್ ಹೆಸರಿಟ್ಟಿಲ್ವಾ ವಾತಿಕ್ಕೆ? ಏನು? ಬಲರಾಮ ಅಂತ. ಗುಡ್, ಒಳ್ಳೆ ಹೆಸರು ಇಟ್ಟಿದ್ರ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ಅಗ್ರಿ ಅನಿಮಲ್ಸ್ ಅವ್ರದ.
ಹೇಳ್ತೀನಿ.